ಡಿಸೆಂಬರ್ 8ರಂದು ಮಲೆನಾಡು ವೀರಶೈವ ಲಿಂಗಾಯತರ ಮಠಾಧೀಶರ ಪರಿಷತ್ತು ವತಿಯಿಂದ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಬೆಕ್ಕಿನಕಲ್ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು 30 ಮಠಗಳು ಒಂದುಗೂಡಿ ಪರಿಷತ್ತನ್ನ ರಚಿಸಿಕೊಂಡಿದ್ದು ಅಂದಿನ ಸಿಎಂ ಧರ್ಮಸಿಂಗ್ ನೇತೃತ್ವದ ಸರ್ಕಾರ ಪರಿಷತ್ತು ರಚನೆಗೆ ಅಸ್ತು ಎಂದಿತ್ತು ಲಿಂಗಾಯತ ಸಮುದಾಯದ ಅಭಿವೃದ್ಧಿಗೆ ಪರಿಷತ್ತು ಇದುವರೆಗೂ ಶ್ರಮಿಸಿದೆ ಡಿಸೆಂಬರ್ 8 ರಂದು ನವಲೆಯಲ್ಲಿರುವ ಕನ್ವೆನ್ಷನ್ ಹಾಲ್ ನಲ್ಲಿ ಸಂಜೆ 5:30 ಕ್ಕೆ ನಡೆಯುವ ಕಾರ್ಯಕ್ರಮಕ್ಕೆ ಸಾರ್ಥಕ ಸುವರ್ಣ ಎಂಬ ಹೆಸರಿಡಲಾಗಿದೆ ಕೋವಿಡ್ ಅತಿವೃಷ್ಟಿ ಅನಾವೃಷ್ಟಿಯ ವೇಳೆ ಮಠ ಸಮಾಜದ ಪರವಾಗಿ ನಿಂತಿದೆ ಶಿವಮೊಗ್ಗ ಅಭಿವೃದ್ಧಿಗೆ ಸಂಸದ ರಾಘವೇಂದ್ರ ಮಾಡಿರುವ ಕೆಲಸ ಇಡಿ ದೇಶ ಗುರುತಿಸುವಂತೆ ಮಾಡಿದ್ದಾರೆ ಎಂದರು ಹಲವು ಮಠದ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಜಗದ್ಗುರು ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠದ ವಾರ್ಷಿಕ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಕೊನೆಯಲ್ಲಿ ನಡೆಯತಾ ಇದೆ ಆ ದಿವಸ ಆ ಕಾರ್ಯಕ್ರಮ ಡಿಸೆಂಬರ್ 12 ಮಂಗಳವಾರ ನಡೆಯತಾ ಇದೆ ಆ ದಿವಸದ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಮಲೆನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿಯ ಉತ್ಸವವಾಗಿ ಶರಣ ಸಾಹಿತ್ಯ ಸಮ್ಮೇಳನ ಮತ್ತು ಭಾವೈಕ್ಯ ಸಮ್ಮೇಳನ ನಡೆಯತಾ ಇದೆ ಆ ಭಾವೈಕ್ಯ ಶರಣ ಸಾಹಿತ್ಯ ಸಮ್ಮೇಳನ ಭಾವೈಕ್ಯ ಸಮ್ಮೇಳನದಲ್ಲಿ ಇವತ್ತು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಅಲ್ಲಿ ಏರ್ಪಡಿಸಿದೆವೆ ಅದಕ್ಕೆ ನಮ್ಮ ಸರ್ಜಿ ಫೌಂಡೇಶನ್ ಅವರ ಒಂದು ಸಹಕಾರ ಇದೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ಆಸಕ್ತಿ ವಹಿಸಿದ್ದಾರೆ ಮತ್ತೆ ಇಲ್ಲಿಯ ಮೆಗನ್ ಆಸ್ಪತ್ರೆಯವರು ಕೂಡ ಅದಕ್ಕೆ ಆಸಕ್ತಿ ವಹಿಸಿದ್ದಾರೆ ಮತ್ತು ಶ್ರೀಮಠದಲ್ಲಿ ಇರತಕ್ಕಂತ ಒಂದು ಆಯುರ್ವೇದ ಆಸ್ಪತ್ರೆಯಲ್ಲೂ ಕೂಡ ಅವರು ಕೂಡ ಸೇರ್ಕೊಂಡು ಆಯುರ್ವೇದ ಮತ್ತು ಅಲೋಪತಿ ಎರಡನ್ನೂ ಸಮನ್ವಯಗೊಳಿಸಿಕೊಂಡು ಉಚಿತವಾದಂತ ಆರೋಗ್ಯ ತಪಾಸಣೆ ಮತ್ತು ಔಷಧಗಳ ವಿತರಣೆಯನ್ನು ಕೂಡ ಆಯೋಜನೆ ಮಾಡಿದೆ ಆ ದಿವಸ ಮತ್ತೆ ಸಂಜೆ ಭಾವೈಕ್ಯ ಸಮ್ಮೇಳನ ನಡೆಯತಾ ಇದೆ ಇದರಲ್ಲಿ ನಾಡಿನ ಎಲ್ಲ ಪ್ರಮುಖ ಮಠಾಧೀಶರು ಭಾಗವಹಿಸುತ್ತಾ ಇದ್ದಾರೆ ಮತ್ತೆ ಜನಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹೀಗೆ ಎಲ್ಲರೂ ಕೂಡ ಭಾಗವಹಿಸುತ್ತಾ ಇದ್ದಾರೆ ಜೊತೆಗೆ ಕಾಗೋಡ್ ತಿಮ್ಮಪ್ಪನವರಿಗೆ ಒಂದು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಡ್ತಾ ಇದೆ ಮೊನ್ನೆ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರಾದರೆ ಹಿರಿಯ ರಾಜಕಾರಣಿ ನಮ್ಮ ಜಿಲ್ಲೆಯ ಅವರಿಗೆ ಸನ್ಮಾನ ಇದೆ ಇನ್ನೊಬ್ಬ ದೊಡ್ಡಣ್ಣ ಅಂತ ಖ್ಯಾತ ಹಿರಿಯ ಚಿತ್ರನಟರು ಅವರಿಗೂ ಒಂದು ಕೂಡ ಪ್ರಶಸ್ತಿ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅನಂತಪುರ ಮಠದಲ್ಲಿ ಕೆಳದಿ ರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಈ ಸಾರಿ ಪ್ರಶಸ್ತಿಗೆ ಆಯ್ಕೆ ಆಗಿರ್ತಕ್ಕಂಥವರು ಪದ್ಮಶ್ರೀ ಮಂಜಮ್ಮ ಜೋಗ್ತಿ ಅಂಥೇಳಿ ಅವರು ಮಾಜಿ ಅಧ್ಯಕ್ಷರು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಅವರಿಗೆ ಈ ಸಾರಿ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಅದು ಪ್ರಶಸ್ತಿ 10,000 ರೂಪಾಯಿ ನಗದು ಇರ್ತದೆ ಪ್ರಶಸ್ತಿ ಫಲಕ ಇರ್ತದೆ ಮತ್ತು ಅವ್ರಿಗೆ ಅಲ್ಲಿ ಅಭಿನಂದಿಸಿ ಸನ್ಮಾನ ಮಾಡಲಾಗ್ತಾ ಇದೆ ಹೀಗೆ ಕೆಳದಿ ಅರಸರ ಕಾಲದಿಂದಲೂ ಕೂಡ ಕಂಚಿನ ರಥವನ್ನು ಒಂದು ಕೊಟ್ಟಿದ್ದಾರೆ ವಿಶೇಷವಾದಂಥದ್ದು ಅದರ ರಥೋತ್ಸವ ನಡೀತಾ ಇದೆ ಇದರಲ್ಲಿ ನಾಡಿನ ಎಲ್ಲ ಮಠಾಧೀಶರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಕೂಡ ನೀವೆಲ್ಲರೂ ಕೂಡ ಜನರಿಗೆ ತಲುಪಿಸಿ ಆ ಮೂಲಕ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಮತ್ತು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂಥೇಳಿ ನಿಮ್ಮನ್ನು ಕೂಡ ನಾವು ಆದರದಿಂದ ಆಮಂತ್ರಿಸಿ ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಶುಭ ಕೋರುತ್ತೇವೆ